ಹರಪನಗ್ರಹ ರಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸ್ನೇಹಿತ ನಂದಕಿಶೋರ್ ಅವರನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಏನೇನ್ ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ ತಪ್ಪು ಮಾಡಿದ್ರು ಕೂಡ ಸ್ನೇಹಿತ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ವಿ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಅದು. ದರ್ಶನ್ ಕೈಯಲ್ಲಿ ಕಾಫಿ ಮಗು, ಸಿಗರೇಟು, ಬಿಂದಾಸಾಗಿ ಲಾನಲ್ಲಿ ಕೂತ್ಕೊಂಡು ಮಾತುಕತೆ ಹರಟೆ ಹೊಡಿತಾ ಇರೋದು ರೌಡಿ ಶೀಟರ್ಗಳ ಜೊತೆಗೆ, ಅದರಲ್ಲೊಬ್ಬ ಕನ್ವಿಕ್ಟ್ ಆಗಿರೋನು, ಇನ್ನೊಬ್ಬ ಮತ್ತೊಂದು ಕೊಲೆ ಪ್ರಕರಣದ ಆರೋಪಿ ಅಂತ ನಾವು ಹೇಳ್ತಾ ಇದ್ವಿ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಜೀವವನ್ನ ತೆಗೆದಿರುವಂತಹ ಕಿಂಚಿತ್ ಪಶ್ಚಾತ್ತಾಪ ಕೂಡ ಇಲ್ಲ ಅನ್ನೋದನ್ನ ಬಹುತೇಕ ಸಮಾಜ ಗಮನಿಸಿತ್ತು. ಈಗ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ, ವಿಡಿಯೋ ಆಚೆ ಬಂದ ಬೆನ್ನಲ್ಲೇ, ಏನ್ ಹಿಂಗ್ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಲ್ಲ, ಸ್ವಲ್ಪನೂ ಕೂಡ ಅವ್ರ ಮನ ಪರಿವರ್ತನೆ ಆದಂಗ್ ಇಲ್ವಲ್ಲ ಅಂತ ಈ ಪ್ರಶ್ನೆಯನ್ನ ನಂದಕಿಶೋರ್ಗೆ ಇಟ್ಟಾಗ ಅವ್ರು ಆಡದಂತಹ ಮಾತಿದೆಯಲ್ಲ, ಅದೀಗ ತೀರಾ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸ್ನೇಹಿತ ಕರೆಕ್ಟು, ನೀವು ಸಮರ್ಥಿಸಿಕೊಳ್ಬೇಕು ಅನ್ನೋ ಇಕ್ಕಟ್ಟಿದೆ, ಅರ್ಥ ಮಾಡ್ಕೊಳ್ತೀವಿ. ಹಂಗಂತ ಏನೇನೋ ಲಾಜಿಕ್ ಇಲ್ದೇ ಇರೋ ರೀತಿನಲ್ಲೆಲ್ಲ ಸಮರ್ಥಿಸ್ಕೊಂಡ್ಬಿಟ್ರೆ ಅದನ್ನ ಒಪ್ಕೊಳಕ್ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸಮರ್ಥಿಸಿಕೊಳ್ಳೋ ಬರದಲ್ಲಿ ಎಡವಟ್ಟನ್ನ ಮಾಡ್ಕೊಳ್ಳೋದಕ್ ಮುಂದಾದ್ರ ನಂದಕಿಶೋರ್ ಅವರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಇದೀವಿ. ಈಗ ಜೈಲಲ್ಲಿರುವಂತಹ ದರ್ಶನ್ ಫೋಟೋ ಮಾರ್ಫಿಂಗ್ ಆಗಿದೆ, ಎಐ ತಂತ್ರಜ್ಞಾನದ ಮೂಲಕ ಫೋಟೋ ಮಾರ್ಫಿಂಗ್ ಮಾಡಿದ್ದಾರೆ ಅಂತ ಸಂಶೋಧನೆಯನ್ನ ಮಾಡಿದ್ದಾರೆ. ಇವರು ಯಾರು? ದರ್ಶನ್ ಸ್ನೇಹಿತ. ಜೈಲಲ್ಲಿ ಇರೋರೆಲ್ಲ ತಪ್ಪು ಮಾಡಿದವರೇ ಅಲ್ವಾ? ರೌಡಿಶೀಟರ್ ನಾಗನ್ ಜೊತೆಗೆ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಮರ್ಥನೆ ಇದು. ಮನ ಪರಿವರ್ತನೆ ಮಾಡೋ ಜಾಗದಲ್ಲಿ ಕ್ರೈಮ್ ಮಾಡಿರೋರೇ ಇದ್ದಾರಲ್ವಾ ಅಂತ ದರ್ಶನ್ ಸ್ನೇಹಿತ ಹಾಗೂ ನಿರ್ದೇಶಕ ನಂದ ಕಿಶೋರ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅವ್ರು ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಸರ್, ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ, ಇವತ್ತು ಎಐ ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು, ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಮಾರ್ಫ್ಡ್ ಫೋಟೋ, ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, ಎ ಐ ಜನರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ. ಸರ್, ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ, ಇವತ್ತು ಎ ಐ ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು, ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಎ ಮಾರ್ಫ್ಡ್ ಫೋಟೋ, ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, ಎ ಐ ಜನರೇಟೆಡ್ ಫೋಟೋಸ್ ಆಗಿರ್ಬೋದು, ಮಾರ್ಫಿಂಗ್ ಆಗಿದೆ ಈ ಫೋಟೋ ಅಂತ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಒಂದ್ ಮಾರ್ಫಿಂಗ್ ಆಗಿರೋ ಫೋಟೋಗೆ ಇಡೀ ಗೃಹ ಇಲಾಖೆ ಓಡೋಡ್ ಬರುತ್ತಾ? ಪರಪನಗ್ರಹ ಜೈಲಿಗೆ ವಿಸಿಟ್ ಕೊಡ್ತಾರ ಗೃಹ ಸಚಿವರು ಒಂದ್ ಮಾರ್ಫಿಂಗ್ ಫೋಟೋ ಇಟ್ಕೊಂಡು? ಅಥವಾ ಜೈಲಾಧಿಕಾರಿಗಳ ತಲೆದಂಡ ಆಗುತ್ತಾ? ಸರ್ಕಾರಕ್ಕೆ ತಲೆ ಕೆಟ್ಟಿದ್ಯಾ ಮಾರ್ಫಿಂಗ್ ಫೋಟೋ ನೋಡ್ಬಿಟ್ಟು ಎಲ್ಲರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ? ಸಮರ್ಥಿಸ್ಕೊಳ್ಬೇಕು, ಅನಿವಾರ್ಯತೆ, ಧರ್ಮ ಸಂಕಟ ಎಲ್ಲ ಅರ್ಥ ಆಗುತ್ತೆ. ಹಂಗಂತ ಲಾಜಿಕ್ ಇಲ್ದೆ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ, ನಗೆ ಪಾಟ್ಲಿಗೆ ಈಡಾಗ್ತೀರಾ.